ಎಲ್ರಿಗೂ ನಮಸ್ಕಾರ. ನಾನು ಬಾಲು ನಾಗೇಂದ್ರ. ನಾನು ಯಾಕೆ ಬಂದಿದ್ದೀನಿ ಅಂದರೆ, ಇದೇ ವರ್ಷ ಮೇ 12ನೇ ತಾರೀಕು ಕರ್ನಾಟಕದಲ್ಲಿ ಎಲೆಕ್ಷನ್ಸ್ ನಡೀತಾ ಇದೆ. ಎಷ್ಟೊಂದು ಜನ ವೋಟ್ ಮಾಡಲ್ಲ, ಸೊ ವೋಟ್ ಮಾಡಬೇಕಾಗಿ ವಿನಂತಿ. ವೋಟ್ ಯಾಕೆ ಮಾಡಬೇಕು ಅಂದರೆ, ನಾವು ಎಷ್ಟೊಂದು ಸಮಸ್ಯೆಗಳನ್ನ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಶೇರ್ ಮಾಡ್ಕೊತಾ ಇರ್ತೀವಿ, ಫ್ರೆಂಡ್ಸ್ಗಳ ಹತ್ರ ಚರ್ಚೆ ಮಾಡ್ತಾ ಇರ್ತೀವಿ, ನಮ್ಮ ದೇಶ ಸರಿ ಇಲ್ಲ, ನಮ್ಮ ರಾಜ್ಯ ಸರಿ ಇಲ್ಲ, ರೋಡ್ ಸರಿಯಾಗಿಲ್ಲ, ಡೆವಲಪ್ಮೆಂಟ್ಸ್ಗಳಾಗಿಲ್ಲ, ಕೆಲಸ ಇಲ್ಲ, ತುಂಬ ಇನ್ಫ್ಲೇಷನ್ಸ್ ಆಗಿದೆ, ತುಂಬ ಬೆಲೆಗಳು ಜಾಸ್ತಿ ಆಗಿದೆ, ರೈತರ ಸಮಸ್ಯೆ ಇದೆ ಅಂತೆಲ್ಲ ಮಾತಾಡ್ಕೊತಾ ಇರ್ತೀವಿ. ಹರಟೆ ಆಗ್ಬಿಟ್ಟಿರುತ್ತೆ ಅಷ್ಟೇ. ಅದಕ್ಕೆಲ್ಲ ಒಂದು ಪರಿಹಾರ ಬೇಕು ಅಂದರೆ ನಮಗೆ ಒಬ್ಬ ರೆಪ್ರೆಸೆಂಟೇಟಿವ್ ಬೇಕು, ಮತ್ತು ಬರುವಂತಹ ಎಲ್ಲ ಡೊನೇಷನ್ಸ್ ಆಗಲಿ, ಮತ್ತು ಏನೇನು ಸೌಲಭ್ಯಗಳಿದೆ ಅದೆಲ್ಲ ನಮ್ಗೆ ಒದಗಿಸ್ಕೊಡ್ಬೇಕು ಅಂದರೆ ಅದಕ್ಕೊಬ್ಬ ರೆಪ್ರೆಸೆಂಟೇಟಿವ್, ಒಬ್ಬ ಲೀಡರ್ ಬೇಕಾಗುತ್ತೆ. ಅದನ್ನು ಚುನಾಯಿಸೋಕ್ಕೋಸ್ಕರ ಚುನಾವಣೆಯಲ್ಲಿ ನಾವು ವೋಟ್ ಮಾಡಬೇಕಾಗುತ್ತೆ. ಅದರಿಂದ ಎಲ್ಲರೂ ವೋಟ್ ಮಾಡಿ. ಮತ್ತು ವಿಶೇಷ ಏನಂದರೆ, ಇವಾಗ ಒಂದು ಎಲೆಕ್ಷನ್ ಟ್ರ್ಯಾಕರ್ಸ್ ಅಂತ ಒಂದು ವೆಬ್ಸೈಟ್ ಓಪನ್ ಆಗ್ತಾ ಇದೆ, ಒಂದು ಆ್ಯಪ್ ಕೂಡ ಬಂದಿದೆ. ಅದರಲ್ಲಿ ನಿಮ್ಮ ಏರಿಯಾದ MLA ಕಾರ್ಪೊರೇಟ್ರು ಇವ್ರುಗಳ ಡೆವಲಪ್ಮೆಂಟ್ಸ್ ಏನು, ಅವರು ನಮ್ಮ ಫಂಡ್ಸ್ಗಳನ್ನ ಹೇಗೆ ಯುಟಿಲೈಸ್ ಮಾಡ್ಕೊತಾ ಇದ್ದಾರೆ, ಎಷ್ಟು ಫಂಡ್ಸ್ ಬಂದಿದೆ, ಅದನ್ನೆಲ್ಲ ಟ್ರ್ಯಾಕ್ ಮಾಡ್ಬೋದು. ಮತ್ತು ನಿಮ್ಮ ಏನೇ ಸಮಸ್ಯೆಗಳಿದ್ರು ಕೂಡ ಆ ಆ್ಯಪಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು, ಮತ್ತು ಹಂಚ್ಕೊಬೋದು. ಸೊ ಈ ವರ್ಷ 2018 ಮೇ 12ನೇ ತಾರೀಕು ಎಲೆಕ್ಷನ್ಸಲ್ಲಿ ಎಲ್ಲರೂ ವೋಟ್ ಮಾಡಿ ಒಳ್ಳೆ ರಾಜ್ಯನ ಸ್ಥಾಪಿಸೋಣ. ಧನ್ಯವಾದಗಳು.